ನಿಮಗೆ ಲಂಡನ್ನಲ್ಲಿ ಪಬ್ ಕಲ್ಚರ್ ಯಾಕೆ ಸ್ಟಾರ್ಟ್ ಆಯಿತು ಅಂತಂದರೆ ಅಲ್ಲಿ ಜನರಿಗೆ ಅಲ್ಲಿ ಕುಡಿಲಿಕ್ಕೆ ಅಂತೇಳಿ ಹೋಗ್ತಾ ಇರಲಿಲ್ಲ, ಅದೊಂದು ರೀತಿ ನೆಪ ಆಗಿತ್ತು ಅಂತಷ್ಟೇ. ನಿಮಗೆ ಇವತ್ತು ಜಗತ್ತಿನಲ್ಲೇ ಅತಿ ಹೆಚ್ಚು ಏನು ನಮಗೆಲ್ಲರಿಗೂ ಕೂಡ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ಅಂತೇಳಿ ನಾವೆಲ್ಲ ಕೇಳ್ತೀವಿ. ನಮ್ಮ ಇಡೀ ಜಗತ್ತಿನಲ್ಲೇ ಪ್ರತಿಷ್ಠಿತವಾದಂತಹ ವಿಶ್ವವಿದ್ಯಾಲಯಗಳು ಇರುವಂತಹ ಅದು ಎರಡು ನಗರಗಳು. ಆದರೆ ಅತಿ ಹೆಚ್ಚು ಪಬ್ಗಳಿರುವಂಥದ್ದು ಕೂಡ ನಿಮಗೆ ಆಕ್ಸ್ಫರ್ಡ್ನಲ್ಲಿ ಮತ್ತು ಕೇಂಬ್ರಿಡ್ಜಲ್ಲಿ. ನಿಮಗೆ ಕೇಂಬ್ರಿಡ್ಜಲ್ಲಿ ಹೋದರೆ ನಿಮಗೆ ಏನೋ ವಂಡರ್ಫುಲ್ ಆದಂಥ ನಿಮಗೆ ಪಬ್ಗಳು ಸಿಗತ್ತೆ. ಮತ್ತು ಯಾವುದೇ ಪಬ್ಗಳಲ್ಲಿ ನಮಗೊಂದು ರೀತಿ ಕಲ್ಪನೆ ಇದೆ ಗಡಂಗು ಅಥವಾ ಮದ್ಯದ ಅಂಗಡಿ ಈ ರೀತಿ ಭಾವನೆ ಇಲ್ಲ ಅಂತ. ನೀವು ಯಾವುದೇ ಪಬ್ಗೆ ಹೋದರೂ ಕೂಡ ಅಲ್ಲಿ ಏನು ಯು ಕ್ಯಾನ್ ಫೈಂಡ್ ಲಾಟ್ ಆಫ್ ಬುಕ್ಸ್, ತುಂಬ ಪುಸ್ತಕಗಳನ್ನು ನಿಮಗಲ್ಲಿ ಕಾಣಲಿಕ್ಕೆ ಸಿಗತ್ತೆ ಅಂತ. ಅಂದರೆ ಜನ ಅಲ್ಲಿಗೆ ಕೇವಲ ಕುಡಿಲಿಕ್ಕೆ ಅಂತೇಳಿ ಹೋಗಲ್ಲ, ಇವತ್ತಿಗೂ ಕೂಡ ಅಷ್ಟೇ. ಅಲ್ಲಿ ಹೋದಾಗ ಪ್ರತಿಯೊಬ್ಬನೂ ಕೂಡ ಒಂದು ಗ್ಲಾಸನ್ನು ಇಟ್ಕೊಂಡ್ರೂ ಕೂಡ ಜೊತೆಯಲ್ಲಿ ಒಂದು ಕೈಯಲ್ಲಿ ಒಂದು ಪುಸ್ತಕವನ್ನು ಇಟ್ಕೊಂಡಿರ್ತಾರೆ ಅಂತ. ಅಂದರೆ ಆ ಥರದ ವಾತಾವರಣ ಒಂದು ಒಂದು ನೆಲದ ಒಂದು ನಗರದ ಒಂದು ಸಂಸ್ಕೃತಿಗೆ ಅಥವಾ ಹೊಸ ಸಂಸ್ಕೃತಿಯ ಹುಟ್ಟಿಗೆ ಕಾರಣ ಆಗಬಹುದು ಅನ್ನುವಂಥದ್ದು ನನ್ನ ಬಲವಾದಂಥ ಒಂದು ನಂಬಿಕೆ. ಪ್ರಾಯಶಃ ಈ ಥರದ BBC ಬೆಂಗಳೂರಿನ ಎಲ್ಲ ಬಡಾವಣೆಗಳಲ್ಲೂ ಕೂಡ ತಲೆ ಎತ್ತಿದ್ದೆ ಆದರೆ ಮುಂಬರುವ ದಿನಗಳಲ್ಲಿ ಒಂದು ಹೊಸ ಪುಸ್ತಕ ಸಂಸ್ಕೃತಿಗೆ ಅಥವಾ ಹೊಸ ಸಂಸ್ಕೃತಿಗೂ ಕೂಡ ಕಾರಣ ಆಗ್ಬೋದು. ಅದು ಪುಸ್ತಕ ಸಂಸ್ಕೃತಿಯೂ ಆಗಿರ್ಬೋದು, ಕಾಫಿ ಸಂಸ್ಕೃತಿಯೂ ಕೂಡ ಆಗಿರ್ಬೋದು. ನಮ್ಮಲ್ಲಿ ಒಂದು ಮಾತಿದೆ, ಯಾವುದೇ ನೀವು ಕುಡಿಯುವಂಥ ಒಂದು ಕಪ್ ಕಾಫಿ ಇದೆಯಲ್ಲ ಅದು ವೇಸ್ಟ್ ಅಲ್ಲಂತೆ. ಅಂದರೆ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತೇಳಿದರೂ ಕೂಡ ಅದು ವೇಸ್ಟ್ ಅಲ್ಲಂತೆ, ನಿರರ್ಥಕ ಅಲ್ಲ ಅಂಥದ್ದು. ಅಂದರೆ ಅಷ್ಟರ ಮಟ್ಟಿಗೆ ನೀವು ನಿಮ್ಮ ಜೊತೆಗಿರ್ತೀರಿ, ಅಷ್ಟರ ಮಟ್ಟಿಗೆ ನೀವು ಹೊಸ ಯೋಚನೆಗೆ ಕಾವು ಕೊಡ್ತಾ ಇರ್ತೀರಿ. ಆ ದೃಷ್ಟಿಯಿಂದ ಈ ತಾಣವೂ ಕೂಡ ಒಂದಷ್ಟು ಹೊಸ ಯೋಚನೆಗಳಿಗೆ ಚಿಂತನೆಗಳಿಗೆ ಒಂದು ಕೂಡುವಿಕೆಗೆ ಒಂದು ಸಮಾನ ಮನಸ್ಕರ ಕೂಡುವಿಕೆಗೆ ಇಂಥ ಒಂದು ಜಾಗ ನೆರವಾಗಬಹುದು ಅನ್ನುವಂಥದ್ದು ನನ್ನ ಬಲವಾದಂಥ ಒಂದು ನಂಬಿಕೆ.